ನಮಸ್ಕಾರ ಸ್ನೇಹಿತರೆ ಸಿಂಪ್ಲಿ ವಿತ್ ಸೋಮೆ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡುವಂತಹ ಗೊಜ್ಜ ಅವಲಕ್ಕಿನ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಹುಳಿ ಅವಲಕ್ಕಿ ಕೂಡ ಅಂತಲೂ ಅನ್ಬೋದು ತುಂಬಾ ರುಚಿಯಾಗಿರುತ್ತೆ ಹುಳಿ ಹುಳಿಯಾಗಿ ಸೊ ಬನ್ನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಕಾಲು ಕೆಜಿ ಆಗುತ್ತೆ ಒಂದು ಗ್ಲಾಸ್ ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿನೇ ತಗೋಬೇಕು ಈ ಪೇಪರ್ ಅವಲಕ್ಕಿ ಮೀಡಿಯಂ ಅವಲಕ್ಕಿ ಎಲ್ಲ ತಗೋಬಾರ್ದು ಒಂದು ಗ್ಲಾಸ್ ಅವಲಕ್ಕಿನ ನಾನೀಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ತರಿತರಿಯಾಗಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅಕ್ಕಿ ರವೆ ಎಲ್ಲ ಬರುತ್ತಲ್ಲ ಆ ರೀತಿ ಇರಬೇಕು ಪೂರ್ತಿ ಹಿಟ್ಟ ಹಿಟ್ಟು ಆಗಬಾರ್ದು ನೋಡಿ ಈ ಥರ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ಅವಲಕ್ಕಿನ ಹಿಟ್ ತರ ನಾವು ಪೌಡ್ರ್ ಮಾಡ್ಕೊಂಡ್ಬಿಟ್ರೆ ಗೊಜ್ಜ ಅವಲಕ್ಕಿ ಚೆನ್ನಾಗಿ ಬರೋಲ್ಲ ಗಂಟು ಗಂಟಾಗುತ್ತೆ ಸೊ ಉದ್ರುದ್ರಾಗಿ ಉದ್ರಾಗಿ ಬರಬೇಕಂದ್ರೆ ಈ ಥರ ನಾವು ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೇಬೇಕು ಮೇಲೆ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋಂಥ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಈಗ ನಾನು ಒಂದೇ ಒಂದು ಸಾರಿ ತೊಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ತೊಳ್ಕೊಳ್ಳೋದು ಬೇಕಾಗಿಲ್ಲ ಜಸ್ಟ್ ಒಂದು ಸಾರಿ ತೊಳ್ಕೊಂಡ್ರೆ ಸಾಕು ಅವಲಕ್ಕಿನ ನೋಡಿ ಈಗ ಒಂದು ಸಾರಿ ವಾಶ್ ಮಾಡಿಕೊಂಡಾದಮೇಲೆ ನೀರಿನ ಅಂಶ ಎಲ್ಲ ತೆಗ್ದಾಗಿದೆ ಪೂರ್ತಿಯಾಗಿ ನಾನು ಇದನ್ನು ನಾನು ಈ ಥರ ಹೋಲಿರೋ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಂದರೆ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ಕೆಳಗಡೆ ಸೋರ್ ಹೋಗುತ್ತೆ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಪೂರ್ತಿ ನೆನಪು ಅವಲಕ್ಕಿ ಚೆನ್ನಾಗಿ ಬರೋಲ್ಲ ಉದ್ರುದ್ರಾಗಿ ಹಾಗಾಗಿ ಎಕ್ಸ್ಟ್ರಾ ನೀರಿನ ಅಂಶ ಇದ್ದರೆ ಸೋರ್ಲಿ ಅಂತ ನಾನು ಈ ಥರ ಹೋಲಿರೋ ಪಾತ್ರೆಗೆ ಇದ್ದೀನಿ ಹದಿನೈದು ನಿಮಿಷ ನಾನು ಇದೇ ಥರ ಈಗ ಬಿಡ್ತಾ ಇದ್ದೀನಿ ಅವಲಕ್ಕಿನ ನಾನು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳೋದಿಲ್ಲ ಜಸ್ಟ್ ಏನು ವಾಶ್ ಮಾಡ್ಕೊಂಡು ನೀರೆಲ್ಲ ತೆಗ್ದಿದ್ದೀನಲ್ಲ ಅಷ್ಟರಲ್ಲೇ ನಾನೀಗ ಗಾಳಿಲಿ ಆರೋಗ್ಯ ಬಿಡ್ತಾ ಇದ್ದೀನಿ ಉದ್ರದ್ರಾಗೋಕೆ ಈಗ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಅರ್ಧ ಗ್ಲಾಸ್ ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಈಗ ಚೆನ್ನಾಗಿ ಕಿಮುಚಕೊಂಡು ನಾನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಹುಣಸೆ ಹಣ್ಣು ನೆನೆಸಿಡೋಕೆ ಟೈಮ್ ಇಲ್ಲ ಅಂದ್ರೆ ಒಂದೆರಡು ಎರಡು ನಿಮಿಷ ಹುಣಸೆ ಹಣ್ಣನ್ನು ಕುದಿಸ್ಕೊಂಡ್ರೆ ಚೆನ್ನಾಗಿ ರಸ ಬಿಡುತ್ತೆ ಈ ಗೊಜ್ಜೆ ಹೋಲಿಕೆ ತುಂಬಾನೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಹುಳಿ ಹುಳಿ ಆಗಿರೋದ್ರಿಂದ ಮಕ್ಕಳಿಗಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ನಾನು ಒಂದು ಸಾರಿ ಹಿಂಡ್ಕೊಂಡಾದಮೇಲೆ ಇನ್ನು ನೆಕ್ಸ್ಟು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಸಾರಿ ಕಿವುಚ್ಕೊಂಡು ರಸ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ಲಾಗಿ ನಾನು ಹುಣಸೆಹಣ್ಣಿಗೆ ಒಂದು ಗ್ಲಾಸಷ್ಟು ನೀರು ಆಯಿತು ನೋಡಿ ಇದನ್ನು ಕಿವುಚ್ಕೊಂಡು ನಾನೀಗ ಕಡಾಯಿಗೆ ಹಾಕ್ಕೊಂಡಾದಮೇಲೆ ಇದನ್ನು ಒಂದು ಹದಿನೈದು ನಿಮಿಷ ಆದಷ್ಟು ಜೋರು ಉರಿಲೇ ಕುದಿಸ್ಕೊಳ್ತಾ ಇದ್ದೀನಿ ಸಣ್ಣ ಉರಿ ಏನು ಬೇಕಾಗಿಲ್ಲ ಊರಿನ ಜೋರಲ್ಲ ಇಟ್ಕೊಂಡು ಹದಿನೈದು ನಿಮಿಷ ಈ ನೀರೇನಿದೆಯಲ್ಲ ಅರ್ಧ ಆದಷ್ಟು ಆಗೋವರೆಗೂ ನಾನು ಕುದಿಸ್ಕೊಳ್ತಾ ಇದ್ದೀನಿ ಅದನ್ನು ಕುದಿಯೋಕೆ ಆದಮೇಲೆ ಎರಡು ಚಮಚ ಕರಿ ಎಳ್ಳನ್ನು ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅದಾದಮೇಲೆ ಮೂರು ಚಮಚ ಒಣ ಕೊಬ್ಬರಿನ ನಾನು ತುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತರಿತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಾಯ್ತು ಇಷ್ಟಾದರೆ ಸಾಕು ಇದಕ್ಕಿಂತ ಪೌಡ್ರ್ ಆಗೋದೇನು ಬೇಕಾಗಿಲ್ಲ ನೆಕ್ಸ್ಟ್ ನೋಡಿ ನಾನು ಕುದಿಯೋಕೆ ಇಟ್ಕೊಂಡಿದ್ನಲ್ಲ ಹುಣಸೆಹಣ್ಣಿನ ರಸನ ಅದು ಕುದ್ದು ಈಗ ಅರ್ಧ ಗ್ಲಾಸಷ್ಟು ಆಗಿದೆ ಅಂದರೆ ಒಂದು ಗ್ಲಾಸಿಗೆ ಅರ್ಧ ಗ್ಲಾಸಷ್ಟು ಆಗಿದೆ ಈಗ ನಾನು ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಅರ್ಧ ಚಮಚ ಅಚ್ಕಾಲದ ಪುಡಿ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಅದಾದಮೇಲೆ ಒಂದೂವರೆ ಚಮಚದಷ್ಟು ಸಾಂಬಾರು ಪೌಡ್ರು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಇಂಚಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ನಾನು ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಗೊಜ್ಜಿನ ಹದಕ್ಕೆ ಬರಬೇಕು ಪುಳಿಯೋಗರೆ ಗೊಜ್ಜೆಲ್ಲ ಮಾಡ್ತೀವಲ್ಲ ಆ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಪುಳಿಯೋಗರೆ ಗೊಜ್ಜಿನ ಹದಕ್ಕೆ ಬಂದಿದೆ ಸೊ ಈಗ ನಾನು ಏನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಒಣಗೊಬ್ಬರಿ ಮತ್ತು ಕರಿ ಎಳ್ಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ನಾವು ಪುಳಿಯೋರಿಗೆ ಗೊಜ್ಜೆಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರ ಅನ್ನಿಸ್ತಾ ಇದೆ ಈಗ ಫೈನಲ್ ಆಗಿ ನಾನು ಆರೋಕಿಟ್ಟಿದ್ನಲ್ಲ ಅವಲಕ್ಕಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉದ್ರುದ್ರಾಗ ಕೂಡ ಬಂದಿದೆ ಅವಲಕ್ಕಿ ಹದಿನೈದು ನಿಮಿಷ ಆದಮೇಲೆ ನೀರನ್ನೆಲ್ಲ ಹೀರ್ಕೊಂಡು ಗಾಳಿಗೆ ಚೆನ್ನಾಗಿ ಆರಿದೆ ಸೊ ಈಗ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಸಾಂಬಾರು ಪೌಡ್ರ್ ಬದಲು ರಸಮ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ಒಂದೇ ಥರ ಅವಲಕ್ಕಿ ತಿಂದು ಬೇಜಾರಾದಾಗ ಅಥವಾ ಮಕ್ಕಳು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡು ಅಂದಾಗ ಆರಾಮಾಗಿ ಈ ಗೊಜ್ಜು ಅವಲಕ್ಕಿನ ಟ್ರೈ ಮಾಡ್ಬೋದು ಈಗ ನಾನು ಫೈನಲ್ ಆಗಿ ಒಂದು ದೊಡ್ಡ ಆದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅದಾದಮೇಲೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚದಷ್ಟು ಇಂಗು ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಅದಾದಮೇಲೆ ಎರಡು ಆದಷ್ಟು ಶೇಂಗಾ ಇದ್ದೀನಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಎಲ್ಲ ಒಂಥರ ಸೀಳ್ದಂಗೆ ಆಗಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಾಯಿತು ಈಗ ಫೈನಲ್ ಆಗಿ ನಾನು ಒಂದೆರಡ್ಸಳು ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಇದನ್ನು ಫೈನಲ್ಲಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಗೊಜ್ಜು ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರೇನೆ ಟೇಸ್ಟು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಗ್ಗರಣೆನ ಫೈನಲ್ಲಾಗಿ ನಾನು ಅವಲಕ್ಕಿಗೆ ಇದ್ದೀನಿ ಸೊ ಫೈನಲ್ಲಾಗಿ ಒಗ್ಗರಣೆನ ಕಲಿಸ್ಕೊಂಡಾದ ಮೇಲೆ ನಮ್ಮ ರುಚಿ ರುಚಿಯಾದ ಗೊಜ್ಜು ಅವಲಕ್ಕಿ ಹುಳಿ ಅವಲಕ್ಕಿ ರೆಡಿ ಆಯಿತು ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿ ಕೊಡ್ತಾರೆ ಇದೇ ಇರುತ್ತೆ ಟೇಸ್ಟ್ ಕೂಡ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ಮರೀದೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ